ಆರೋಗ್ಯ ವ್ಯವಸ್ಥೆಗಳನ್ನು ಉತ್ತಮಗೊಳಿಸಬೇಕು, ಪರಿಣಾಮಕಾರಿಯಾಗಿರಬೇಕು, ಎಲ್ಲಿ ಜನ ವಾಸಿಸ್ತಾರೋ ಅಲ್ಲೆಲ್ಲ ಆರೋಗ್ಯ ವ್ಯವಸ್ಥೆಗಳನ್ನು ನಿರ್ಮಾಣ ಮಾಡಬೇಕು ಅನ್ನುವಂತ ಒಂದು ಬದ್ಧತೆ ಮತ್ತು ಒಂದು ಕಾಳಜಿಯಿಂದ ಇವತ್ತು ಬೆಂಗಳೂರು ನಗರದಲ್ಲಿ ಇವತ್ತು ಎಲ್ಲ ಕಡೆಯೂ 243 ವಾರ್ಡ್ನಲ್ಲೂ ನಮ್ಮ ಕ್ಲಿನಿಕ್ಕನ್ನು ಪ್ರಾರಂಭವನ್ನು ಇವತ್ತು ನಮ್ಮ ಸರ್ಕಾರದಲ್ಲಿ ಇವತ್ತು ನಾವು ಮಾಡ್ತಾ ಇದ್ದೀವಿ ಅಂತ ಈ ಸಂದರ್ಭದಲ್ಲಿ ತಮಗೆಲ್ಲ ತಿಳಿಸೋಕ್ಕೆ ಇಷ್ಟಪಡ್ತೀನಿ. ನಮ್ಮ ಮಲ್ಲೇಶ್ವರಂ ಕ್ಷೇತ್ರದಲ್ಲಿ ನಾನು ಶಾಸಕನಾಗ ಮುಂಚೆ ಒಂದು ನಾಗಪ್ಪ ಡಿಸ್ಪೆನ್ಸರಿ, ಇನ್ನೊಂದು ರಾಜಮಹಲ್ ನಗರದಲ್ಲಿರುವಂಥ ಪ್ರಾಥಮಿಕ ಆರೋಗ್ಯ ಕೇಂದ್ರ, ಇವೆರಡು ಬಿಟ್ಟರೆ ಇಡೀ ಕ್ಷೇತ್ರದಲ್ಲಿ ಎಲ್ಲೂ ಒಂದು ಡಿಸ್ಪೆನ್ಸರಿ ಅಥವಾ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು ಎಲ್ಲೂ ಇರಲಿಲ್ಲ. ಈಗ ನನ್ನ ಆಯ್ಕೆ ಆದಮೇಲೆ ನಮ್ಮ ಸುಬ್ರಹ್ಮಣ್ಯ ನಗರದಲ್ಲಿ ಪ್ರಥಮವಾಗಿ ನಮ್ಮ ಕ್ಲಿನಿಕನ್ನು ಪ್ರಾರಂಭವನ್ನು ಮಾಡುವಂಥದ್ದಾಗಿದೆ. ಇವತ್ತು ನಮ್ಮ ಇಡೀ ಕ್ಷೇತ್ರದಲ್ಲಿ ಒಟ್ಟು 7 ನಮ್ಮ ಕ್ಲಿನಿಕನ್ನು ಪ್ರಾರಂಭವನ್ನು ಮಾಡ್ತಾ ಇದ್ದೀವಿ, 7 ಪ್ರಾಥಮಿಕ ಆರೋಗ್ಯ ಕೇಂದ್ರಗಳನ್ನು ಪ್ರಾರಂಭವನ್ನು ಮಾಡ್ತಾ ಇದ್ದೀವಿ. ಅದು ಪ್ರಾಥಮಿಕ ಆರೋಗ್ಯ ಕೇಂದ್ರ ಅಂತ ಕರೆಯೋಕ್ಕಿಂತನೂ ಡಿಜಿಟಲ್ ಹೆಲ್ತ್ ಕ್ಲಿನಿಕ್. ಈ ಪ್ರತಿಯೊಂದು ಪ್ರಾಥಮಿಕ ಆರೋಗ್ಯ ಕೇಂದ್ರಗಳನ್ನು ಡಿಜಿಟಲ್ ಹೆಲ್ತ್ ಕ್ಲಿನಿಕ್ ಆಗಿ ನಾವು ಪರಿವರ್ತನೆಯನ್ನು ಮಾಡಿರುವಂಥದ್ದಿದೆ. ಅದಲ್ಲದೆ ವರ್ಚುವಲ್ ಕ್ಲಿನಿಕನ್ನು ಸಹ ಇವತ್ತು ಅಳವಡಿಸುವಂಥದ್ದು, ಎಲ್ಲ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲೂ ವರ್ಚುವಲ್ ಕ್ಲಿನಿಕನ್ನು ತರುವಂಥದ್ದಾಗಿದೆ. ಇಡೀ ದೇಶದಲ್ಲಿ ಎಲ್ಲೂ ಈ ರೀತಿ ಡಿಜಿಟಲ್ ಹೆಲ್ತ್ ಕ್ಲಿನಿಕನ್ನು ಯಾವ ರಾಜ್ಯದಲ್ಲೂ ಮಾಡಿಲ್ಲ, ಯಾವ ನಗರದಲ್ಲೂ ಮಾಡಿಲ್ಲ, ಎಲ್ಲೂ ಖಾಸಗಿನಲ್ಲೂ ಸಿಗದಿದ್ದಂಥ ಆರೋಗ್ಯ ಸೇವೆಯನ್ನು ನಮ್ಮ ಸರ್ಕಾರದ ಪ್ರಾಥಮಿಕ ಆರೋಗ್ಯ ಕೇಂದ್ರ ಮತ್ತು ನಮ್ಮ ಕ್ಲಿನಿಕ್ನಲ್ಲಿ ಕೊಡಲಿಕ್ಕೆ ಇವತ್ತೆಲ್ಲ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಅಂತ ಭಾಳ ವಿಶ್ವಾಸದಿಂದ ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ.